ನಿರಾಗ ಅಂದು ಮತ್ತು ಇಂದು. ನಾನು ಇಲ್ಲಿ ಬಂದಾಗಲೇ ಕೇಳಿದೆ ಅಂದು ಅಂತ ಹೇಳಿದರೆ ಎಂದು ಅಂತ. ಈಗ ಅವರು ಮಾತಾಡೋದು ನೋಡಿದರೆ ತುರ್ತು ಪರಿಸ್ಥಿತಿ ಅಂತ ಕಂಡಿದೆ. ತುರ್ತು ಪರಿಸ್ಥಿತಿ ಭಾರತ ದೇಶದಲ್ಲಿ 1962 ಇತ್ತು. ಚೀನಾ ಮತ್ತು ಭಾರತದ ನಡುವೆ ಗಡಿ ಯುದ್ಧ ಆದಾಗ ಜವಾಹರಲಾಲ್ ನೆಹರು ಅವರೇ ಘೋಷಿಸಿದ್ದು ತುರ್ತು ಪರಿಸ್ಥಿತಿ. ಇಂದಿರಾ ಗಾಂಧಿ ತಂದಂತ ತುರ್ತು ಪರಿಸ್ಥಿತಿಗೆ ನಾವು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಇಂಟರ್ನಲ್ ಇಟ್ಸ್ ಎ ಡಬಲ್ ಎಮರ್ಜೆನ್ಸಿ ಅಂದ್ರೆ ಮೊದಲು ತುರ್ತು ಪರಿಸ್ಥಿತಿ 62 ಆರ್ಟಿಕಲ್ 352 ಪ್ರಕಾರ ವಿದೇಶಿ ಶಕ್ತಿಗಳಿಂದ ನಮ್ಮ ದೇಶಕ್ಕೆ ಅಪಾಯ ಇದೆ ಅಂತ ಹೇಳಿಕೊಂಡು ಅದು ಘೋಷಿಸಿದ್ರು. ಚೀನಾದ ಬಂದಾಗ ನಮ್ಮನ್ನ ಯಾರು ತುಂಬಾ ಜನರನ್ನ ಅವತ್ತು ಹಿಡಿದು ಒಳಗಾಕಿದ್ರು, ಅವತ್ತೂ ಒಳಗಾಕಿದ್ರು. ಇದೇ ನೀವು ಇದು ಈ ಸಂಸ್ಥೆ ಅಡಿಯಲ್ಲಿ ಜಾಬ್ ಇದೆಯಲ್ಲ, ಇದರಿಂದ ಪ್ರೆಸಿಡೆಂಟ್ ಆಗಿದ್ದಂತ ಕಾಮ್ರೇಡ್ ಎಂ ಎಸ್ ಕೃಷ್ಣನ್ ಏನು ಒಳಗೆ ಆಗಿತ್ತು ಆಗಿತ್ತು ಹೇಳೋಣ. ಎರಡನೇ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ. ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ ಬಹಳ ಬಿಗಿಯಾಗಿತ್ತು, ನೆಹರುವಿನ ಮೀರಿಸಿತ್ತು. ಯಾವುದು ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ ಬಹಳ ಸೀರಿಯಸ್ ಇತ್ತು. ಆದರೆ ಪಾ ಮಲ್ಲೇಶ್ವರು ಹೇಳಿದಾಗ ಸಿಪಿಐನವರಿಗೆ ಏನೇನು ಉಪದ್ರವ ಕೊಟ್ಟರು ಅಂತ, ಅದು ಸರಿ ಅವರು ಹೇಳಿದ್ದು. ಅವರು ಹೆಚ್ಚು ಉಪದ್ರವ ಇವರಿಗೆ ಕೊಟ್ಟಿದ್ದಾರೆ, ಅಂದರೆ ಜೆಪಿಯ ಇದೆಲ್ಲ ಚಪ್ಪಳಿಹಾರ ಕೊಲ್ಲುವಂಗೆ ಸಿರಿ ಬರೆಯುವುದಲ್ಲ, ನಮಗಂದು ಅವರು ನಮ್ಮನ್ನ ಕೊಲ್ಲುವ ಉಪದ್ರವ ಮಾಡ್ತಾ ಇದ್ದಾರೆ ಆ ಕಾಲಕ್ಕೆ. ನಾವು ಕಮ್ಯುನಿಸ್ಟ್ ಸಿಪಿಐ ಅಲ್ಲ, ಇನ್ನೊಂದು ಪಾಲ ಇದೆ ಅದಕ್ಕೆ ಸಿಪಿಐ ಎಂ. ನಮ್ಮನ್ನೂ ಹಿಡಿದು ಜೈಲು ಒಳಗೆ ಹಾಕಿದ್ರು. ಒಂದು ವರ್ಷ ನಾನಿದ್ದೆ, ನನಗೊಂದು ಒಳ್ಳೆಯ ಅನುಭವ ಏನಾಯ್ತು ಅಂತ ಹೇಳಿದ್ರೆ ಈ ಮನುಷ್ಯರನ್ನೆಲ್ಲ ಭೇಟಿ ಆಗಲಿಕ್ಕೆ ಅದ್ವಾಣಿ ಅವರು ಪಾಮಲ್ಲೇಶ್ ಅವರು ಜೆ ಪಿ ಎನ್ ಎಷ್ಟು ದಿನಗಳು ಎಷ್ಟು ಗಂಟೆಗಳು ಕಂಡಿರಬಹುದು, ಅದರಿಂದ ಒಂದು ವೇಳೆ ಹೆಚ್ಚು ಗಂಟೆಗಳು ನಾನು ಅದ್ವಾಣಿಯನ್ನು ಕಂಡಿದ್ದೀನಿ. ಏನೋ ಒಂದು ಫಲ ಇತ್ತಂಗನೂ ನನಗೆ ಕಾಣ್ತದೆ. ಯಾಕಂದ್ರೆ ಇವತ್ತು ಅದ್ವಾಣಿಯನ್ನ ತುರ್ತು ಪರಿಸ್ಥಿತಿಯ ಕುರ್ತಿಗೆ ಬಂದ 40 ಅನುಭವದ ಸಭೆಗೆ ಬಿಜೆಪಿಯವರು ಕರೆದಿ. ಯಾಕಂದ್ರೆ ಅದ್ವಾಣಿಯವರು ಕೆಲವೊಂದು ಅರಿವು ಅಲ್ಲಿ ಸಂಪಾದನೆ ಮಾಡಬೇಕು ಜೈಲಿನಲ್ಲಿ ಅಂತ ನನ್ನ ಅರಿವು. ಅದಕ್ಕೇನೆ ಅವ್ರು ಹೇಳಿದ ತುರ್ತು ಪರಿಸ್ಥಿತಿ ಬರಲಿಕ್ಕಿದೆ ಅಂತ. ಇನ್ನೊಂದು ತುರ್ತು ಪರಿಸ್ಥಿತಿ ಬಂದ್ರೆ ಅದು ಮೂರನೇ ತುರ್ತು ಪರಿಸ್ಥಿತಿ, ಅದೊಂದು ರೀತಿಯಲ್ಲಿ ಪ್ರಳಯ ತರ ಇರ್ತದೆ. ಸಾಧಾರಣ ಇರೋದಿಲ್ಲ, ಸಾಧಾರಣ ನಮ್ಮ ಒಂದೊಂದು ಹಳ್ಳಿಯಲ್ಲಿ ಇರುವಂತ ಆರ್ ಎಸ್ ಎಸ್ ಅವರೆಲ್ಲ ಎದ್ದು ನಿಂತು ಬಿಡುತ್ತಾರೆ. ಆಗ ಏನಿದೆ ಶಿವನ ಭೂತಗಣ ತರ ಎದ್ದು ನಿಂದ್ರೆ ಬಿಡ್ತಾರೆ ಅನುಮಾನ ಇದೆ. ಸೊ ಅದು ಇಂದಿನ ಅಥವಾ ಇನ್ನ ಬರ್ಲಿಕ್ಕಿಲ್ಲ. ಅದೇ ನಾನು ಒಬ್ಬ ಮಾನಸವಾದಿಯಾಗಿ ನಾನು ವೈಜ್ಞಾನಿಕವಾಗಿ ಅಷ್ಟೇ ನನಗೆ ವಿಶ್ಲೇಷಣೆ ಮಾಡಕ್ಕಾಗುತ್ತೆ, ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಕ್ಕಾಗ. ತುರ್ತು ಪರಿಸ್ಥಿತಿಯನ್ನ ಆ ಕಾಲಕ್ಕೆ ನಾವು ಪಾಪ್ಯುಲರ್ ಆಗಿ ಉಪಯೋಗಿಸಿದ ಪದ ಅಥೋರಿಟೇರಿಯನಿಸಂ. ಅಥೋರಿಟೇರಿಯನಿಸಂ ಪಾಪ್ಯುಲರ್ ಆಗಿ ಎಲ್ಲರೂ ಉಪಯೋಗಿಸಿದ ಪದ ಅಥೋರಿಟೇರಿಯನಿಸಂ. ನಾವು ಕನ್ನಡದಲ್ಲಿ ಹೇಳುವಾಗ ನಾವು ಸರ್ವಾಧಿಕಾರ ಅಂತ ಹೇಳ್ತೀವಿ. ಅಧಿಕಾರಶಾಹಿ ಅಂತ ಹೇಳುವಂತ ಪದ ಕನ್ನಡದಲ್ಲಿ ಅದನ್ನ ಉಪಯುಕ್ತವಾಗುತ್ತೆ ನನಗೆ ಕಾಣುತ್ತದೆ. ವಾಟ್ ಈಸ್ ಅಥೋರಿಟೇರಿಯನಿಸಂ? ಒನ್ಸ್ ಅಗೇನ್ ಐ ಆಮ್ ಸೇಯಿಂಗ್ ದಟ್ ಐ ಕೆನಾಟ್ ಸ್ಪೀಕ್ ಅದರ್ ದನ್ ಇನ್ ಸೈಂಟಿಫಿಕ್ ಮ್ಯಾನರ್. ನನಗೆ ಭಾವಾತ್ಮಕವಾಗಿ ಮಾತಾಡಕ್ಕೆ ಬರುತ್ತೆ, ಮಾತಾಡೋದು ನನ್ನ ಕೆಲಸ ಅಲ್ಲ. ವಾಟ್ ಈಸ್ ಅಥೋರಿಟೇರಿಯನಿಸಂ? ಲೀಗಲೈಸಿಂಗ್ ಇಲ್ಲೀಗಾಲಿಟಿ ಈಸ್ ಅಥೋರಿಟೇರಿಯನಿಸಂ. ಬಹಳ ಕೇರ್ಫುಲ್ ಆಗಿ ಗಮನಿಸಬೇಕು. ಅನ್ಯಾಯವನ್ನ
ಅಥವಾ ಕಾನೂನು ಬಾಹಿರತೆಯನ್ನ ಕಾನೂನಿನ ಒಳಗೆ ತರುವಂತದೆ ಈ ಅಧಿಕಾರ ಶಾಸ್ತ್ರ ಅನಿವಾರ್ಯತೆ ಎಂದು ಹೇಳುವ ಈ ಡೆಫಿನೇಷನ್ ನನ್ನ ಪಕ್ಷ ಕೊಟ್ಟದೆ 78ರಲ್ಲಿ. ಯಾಕಂತೇಳಿದ್ರೆ ಅದಕ್ಕೆ ಚಾರಿತ್ರಿಕವಾಗಿ ಈ ಪರಿಸ್ಥಿತಿ ಬಂತು. 77ರಲ್ಲಿ ತುರ್ತು ಪರಿಸ್ಥಿತಿ ಮುಗಿದಾಗ ಅಷ್ಟು ಉತ್ತರ ಭಾರತ ಪೂರ ಕಾಂಗ್ರೆಸ್ ಸೋತು, ಇಂದಿರಾ ಗಾಂಧಿ ಸೋತು, ಜನತಾ ಪಾರ್ಟಿ ಆಡಳಿತಕ್ಕೆ ಬಂದಾಗ ಜನತಾ ಪಾರ್ಟಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಇದ್ದಂತ ಮಾಜಿ ಜನಸಂಖ್ಯೆಗಳು ಹೆಚ್ಚಾಗಿ ಹೇಳಿದ್ರು, ಹೂ ನೋಡಿ ನಾವು ಶಾಂತಿಯುತವಾಗಿನೇ ಕ್ರಾಂತಿ ಮಾಡಿಬಿಟ್ಟು, ಚೀನಾ ಬಹಳಷ್ಟು ರಕ್ತ ಸುರಿಸಿ ಕ್ರಾಂತಿ ಮಾಡಿದ್ರು, ನಾವು ನೋಡಿ ಅಧಿಕಾರ ಶಾಹಿಯನ್ನ ಶಾಂತಿಯುತವಾಗಿ ಮಾಡಿಬಿಟ್ಟವು. ನಮ್ಗೊಂದು ದೊಡ್ಡ ಪ್ರಶ್ನೆ ಆಗಿತ್ತು ಅಂದ್ರೆ ಅಥಾರಿಟೇರಿಯನ್ ಯಾರದ್ದು? ಅದು ಇಂದಿರಾ ಗಾಂಧಿಗೆ ಮಾತ್ರನ, ಕಾಂಗ್ರೆಸ್ಗೆ ಮಾತ್ರನ, ಜನತಾ ಪಾರ್ಟಿಗೆ ಅಧಿಕಾರಶಾಹಿಯಾಗಿ ನಡೆಯಕ್ಕಾಗೋದಿಲ್ವ? ಈ ಪ್ರಶ್ನೆ ಬಂದಾಗ ನಮ್ಮ ಪಕ್ಷ ಹೇಳುದು ಏನಪ್ಪ ಈ ಅಧಿಕಾರಶಾಹಿ? ಅಧಿಕಾರಶಾಹಿ ಅಂತ ಹೇಳಿದ್ರೆ ನಾವು ಮೂಲ ಅರ್ಥ ಮಾಡಿಕೊಳ್ಳುವುದು ನಾಗರಿಕ ಹಕ್ಕು. ಏನಪ್ಪ ನಾಗರಿಕ ಹಕ್ಕು? ನಾನಪ್ಪ ನಾಗರಿಕನಾಗಿ ಬದುಕಲಿಕ್ಕೆ ನನ್ನ ಸಂವಿಧಾನದಲ್ಲಿ ನನಗೆ ಅವಕಾಶವನ್ನ ಕೊಟ್ಟದ ಹಕ್ಕುಗಳನ್ನು ಉಪಯೋಗಿಸಲಿಕ್ಕೆ, ಅದಕ್ಕೆ ಯಾವುದೇ ಷರತ್ತಿಲ್ಲದೆ ಅದನ್ನು ಉಪಯೋಗಿಸಲಿಕ್ಕೆ, ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತಾನೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಇರೋದು. ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್ ನಮಗೆ ಉಪಯೋಗಿಸಲಿಕ್ಕೆ ಸಾಧ್ಯವಾಗಬೇಕು. ಆಗ ಕಾರ್ಮಿಕರಾದ ನಾವು, ನಾನು ಕಾರ್ಮಿಕ ನಾಯಕನೇ, ನಮಗೆ ನಮ್ಮ ಸಂಬಳ ಸವಲತ್ತು ಎಲ್ಲ ಜಾಸ್ತಿ ಮಾಡಕ್ಕೆ, ನಮ್ಗೆ ಹೋರಾಟ ಮಾಡಕ್ಕೆ ಹಕ್ಕಿರಬೇಕು. ಆದ್ರೆ ನಾವು ಕಾರ್ಮಿಕರಾದ ಪ್ರತಿಯೊಬ್ಬರಿಗೆ, ಇಲ್ಲಿ ಕೂತಿರುವವರು ಕೆಲವರೆಲ್ಲ ಕಾರ್ಮಿಕರಿದ್ದಾರೆ ಅವ್ರಿಗೆ ಗೊತ್ತಿದೆ, ಕಾರ್ಮಿಕರಾದ ಯಾರಿಗಾದರೂ ಮೂಲ ಪ್ರಶ್ನೆಯನ್ನು ಎತ್ತಿಕೊಂಡು ಹೋರಾಟಕ್ಕೆ ಹೋದಾಗ ಲೇಬರ್ ಕಮಿಷನರ್ ಅಲ್ಲ ಬರೋದು ಚರ್ಚೆಗೆ, ಪೊಲೀಸರಲ್ಲ ಆತಿಗೆ ಬರೋದು. ಅದು ಕಾನೂನು ಇದೆಯಾ? ಅಂದ್ರೆ ಮನುಷ್ಯ ಅವನ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ ಅವನಿಗೆ ಪ್ರಜಾಪ್ರಭುತ್ವ ಬೇಕೇ ಬೇಕು. ಟು ಎನ್ಶೂರ್ ಮೈ ರೈಟ್, ದೇರ್ ಶುಡ್ ಬಿ ಎ ಡೆಮೋಕ್ರಾಟಿಕ್ ರೈಟ್. ಏನು, ವಾಟ್ ಈಸ್ ಡೆಮೋಕ್ರಸಿ? ಹಕ್ಕು ಅಂತ ಹೇಳಿದ್ರೆ ಏನು? ನನ್ನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಇರುವಂತ ಅವಕಾಶಕ್ಕೆ, ಆಪರ್ಚುನಿಟಿಗೆನೆ ಹಕ್ಕು. ಡೆಮೋಕ್ರಸಿ ಈಸ್ ನಥಿಂಗ್ ಬಟ್ ದ ರೈಟ್ ಟು ರಿಯಲೈಸ್ ಮೈ ನೀಡ್ಸ್. ನನ್ನ ಅವಶ್ಯಕತೆಗಳೇನಿದೆ, ಸ್ಪಿರಿಚುವಲ್ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಪ್ರಜಾಪ್ರಭುತ್ವ ಹಕ್ಕಿನ ಬಗ್ಗೆ ಇರ್ಬೋದು, ನನ್ನ ಜೀವನದ ಸಮಸ್ಯೆ ಇರ್ಬೋದು, ಈ ಹಕ್ಕುಗಳನ್ನು ರಿಯಲೈಸ್ ಮಾಡಕ್ಕೆ ಇರುವಂತ ಇದಕ್ಕೇನೇ ಅದಕ್ಕೆ ಡೆಮೋಕ್ರಸಿ. ಅದು ಡೆಮೋಕ್ರಾಟಿಕ್ ಆಗಿ ಮಾತ್ರನೇ ಮಾಡಕ್ಕಾಗುತ್ತೆ. Maybe you will understand communist as dictatorial. You leave it for the present. I can argue some other day because I have only 25 minutes here. ಹೀಗಿರುವಾಗ ಆ ಒಂದು ವಿಷಯದಲ್ಲಿ ಅದನ್ನು ಡೆನೈ ಮಾಡಕ್ಕಾಗಲ್ಲ ಅಂತ ಹೇಳುವಾಗ ಅದನ್ನು ಡೆನೈ ಮಾಡಲೇಬೇಕು ಅಂತ ಹೇಳುವಂತ ನೈಸರ್ಗಿಕವಾಗಿ ವರ್ಗ ಸಮಾಜದಲ್ಲಿ ಆಳುವ ವರ್ಗಗಳಿಗೆ ಅದು ಅವಶ್ಯವಿರುತ್ತೆ. ನಿಮ್ಮ ಹಕ್ಕನ್ನ ಇಲ್ಲದೆ ಮಾಡುದು ಅದು ಕಾನೂನಿನ ಸಮ್ಮತವಾಗಿ ಆ ಹಕ್ಕನ್ನ ಡೆನೆ ಮಾಡಕ್ ಆಗಲ್ಲ. ಆಗ ಕಾನೂನು ಬಾಹಿರವಾದಂತ ಕಾನೂನುಗಳು ತರ್ತಾರೆ. ಆ ಕಾನೂನು ಬಾಹಿರವಾದಂತ ಕಾನೂನಿಗೆ ಇಂಟರ್ನಲ್ ಎಮರ್ಜೆನ್ಸಿ, ಅದರ ಅತ್ಯುನ್ನತ ಉಚ್ಚ ಮಟ್ಟದ ಒಂದು ಭಾವ. ಅಲ್ಲದೆ ಇದ್ರೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಬಂದು ಮೆರವಣಿಗೆ ನಡೆಸಕ್ಕಾಗಲ್ಲ, ಹೋಗಿ ಹೊಳಿತೀವಿ ಅಂತ ಹೇಳೋದು ಅದರ ಅಂಶನೇ ಅಲ್ಲಲ್ಲಿ ಕಾಣ್ತದೆ. ಸೊ ಇದು ಯಾರ ಗುಣ? ಒಂದು ಪಕ್ಷದ ಗುಣವಲ್ಲ, ನಾವು ಕಾಣುವ ವರ್ಗದ ಗುಣ. ಆಳುವ ವರ್ಗ ಈ ದೇಶವನ್ನು ಯಾವ ರೀತಿಯಲ್ಲಿ ಆಳ್ತದೆ, ಶೋಷಿತ ವರ್ಗ ಯಾವ ರೀತಿಯಲ್ಲಿ ಅವರ ಹಕ್ಕುಗಳನ್ನು ಕೇಳಬೇಕು ಅಂತ ಆಗತ್ತೆ, ಅದನ್ನ ಎನ್ಶೂರ್ ಮಾಡೋದೇ ಇದರ ಮೂಲ ಅಂಶ ಅಂತ ಹೇಳುವಂತ ನಾವು ತಿಳ್ಕೋಬೇಕು. ಸೊ ಐ ಕಾನ್ ಗೋ ಇನ್ ಸಚ್ ಡೀಟೇಲ್ ಅಬೌಟ್ ಸೈನಿಕಲ್ ಎವ್ರಿಥಿಂಗ್, ಯಾಕಂದ್ರೆ ಟೈಮಿನ ಲಿಮಿಟ್ ಇರೋಲ್ಲ. ಹಾಗೆ ಇಂದಿರಾ ಗಾಂಧಿ ಈ ತುರ್ತು ಪರಿಸ್ಥಿತಿ ಎಲ್ಲ ತಂದಾಗ ಏನು
ನೋಡಿ, ನಾನು ಅಷ್ಟು ಇಷ್ಟು ಮುದುಕಲ್ಲಿ ಇರಲಿಲ್ಲ. ಅವತ್ತು ಖಂಡಿತ 40 ವರ್ಷದ ಹಿಂದೆ ಅವರು ವರ್ಷದ ಬಗ್ಗೆ ಹೇಳಿದ್ರಲ್ಲ, ನನಗೆ 37 ವಯಸ್ಸು. ನನ್ನ ಮಗಳು ಅವತ್ತು 9 ವಯಸ್ಸಿನ ಮಗು. ಯಾರಿಂದ ನನ್ನ ಬಿಡೋದಿಲ್ಲ, ಅವರೇ ದ ವರ್ಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂದೆಲ್ಲ ಲೆಟರ್ ಎಲ್ಲ ಬರ್ತಾರೆ. 9 ವಯಸ್ಸಿನ ಮಗು ಬರೆಯಲೇಬೇಕಲ್ಲ. ಅವಳು ಇವತ್ತು ಚರಿತ್ರೆಯ ಒಂದು, ಶೀಸ್ ಎ ಪ್ರೊಫೆಸರ್, ಶೀಸ್ ಎ ಡಾಕ್ಟರ್ ಆರ್ ಕೆ ಮಾಯಾ ಅಂತ ಹೇಳಿದ್ರೆ ಒಂದು ಚೆನ್ನೈಯಲ್ಲಿ ಒಂದು ಸ್ಕೂಲ್ನ ಪ್ರೊಫೆಸರ್. ಅವಳಿಗೆ ನಾನು ಇತ್ತೀಚೆಗೆ ಹೇಳಿದೆ, ಏನಮ್ಮ ಇಂದಿರಾ ಗಾಂಧಿ ಏನು ಮಾಡಿದ್ದು, ಅವಳು ಒಳ್ಳೆಯವಳು ಇದ್ರ ಅಥವಾ ಕೆಟ್ಟವಳು ಇದ್ರ? ನನ್ನ ಅಭಿಪ್ರಾಯ, ಇಂದಿರಾ ಗಾಂಧಿಯ ಕೃತಿಗಳನ್ನು ನೀವು ನೋಡ್ತಾ ಹೋಗಿ. ನಂಬರ್ 1, ಜವಾಹರಲಾಲ್ ನೆಹರು ಒಂದು ಪ್ರೋಗ್ರೆಸಿವ್ ಆದಂತ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಅನುಸರಿಸಿ ಮಾಡ್ಲಿಕ್ಕೆ ಹೊರಟವನು. ಪಬ್ಲಿಕ್ ಸೆಕ್ಟರ್ನ ಮೇಲ್ ಇದರಲ್ಲಿ ಡೆವಲಪ್ ಮಾಡಬೇಕು. ನಾವು ಇವತ್ತು ಯಾವ್ಯಾವ ಪಬ್ಲಿಕ್ ಸೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಅದು ಜವಾಹರಲಾಲ್ ನೆಹರು ಚಿಂತನೆಯಲ್ಲಿ ಮತ್ತು ಜಾರಿಯಲ್ಲಿ 5-year plans ಅಲ್ಲಿ ಎಲ್ಲ ಇದ್ದದೆ. ಆದರೆ ಅದರ ಉನ್ನತ ಮಟ್ಟದ ಅವಶ್ಯಕರವಾದಂತ ಸಂಸ್ಥೆಗಳನ್ನು ಹುಟ್ಟಿಸಿದ್ದು ಇಂದಿರಾ ಗಾಂಧಿ. ಶುರು ಮಾಡಿದಾಗ ಹೇಳಿದ್ರು, ನ್ಯಾಷನಲೈಸೇಷನ್ ಮಾಡಿದ್ರು, ಬ್ಯಾಂಕ್ ಯಾವ್ಯಾವ ಕಂಪನಿಗಳನ್ನು ಮುಚ್ಚಿ ಇಡ್ತಿದ್ರು ಆ ಕಂಪನಿಗಳನ್ನ ನ್ಯಾಷನಲೈಸ್ ಮಾಡ್ತಿದ್ರು ಇಂದಿರಾ ಗಾಂಧಿ. 1973 ನಮ್ಮ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಮಿಲ್ಗಳೆಲ್ಲ ಮಾಡಿದ ಆಯಮ. ನಾವಿವತ್ತು ಕಾಣುವಂತ ICICI ಇವತ್ತದ್ದು ಪ್ರೈವೇಟ್ ಇದೆ, ಇಂದಿರಾ ಗಾಂಧಿ ಮಾಡಿದ್ರು. HDFC ಇಂದಿರಾ ಗಾಂಧಿ ಮಾಡಿದ್ರು. ಇದೆಲ್ಲ ಫೈನಾನ್ಷಿಯಲ್ ಕನ್ಸಂಟ್ರೇಷನ್ ಮಾಡಿ ಸೋಷಿಯಲಿಸ್ಟ್ ವ್ಯವಸ್ಥೆಗೋಸ್ಕರ ಮಾಡಿದ್ರು. ದೆನ್ ವಾಟ್ ವಾಸ್ ದ ಥ್ರೆಟ್ ಆಫ್ ಇಂದಿರಾ ಗಾಂಧಿಗೆ ಎದುರಿಸಿ ಬಂದದ್ದೇನು? ನಾವು ಪಾಪ್ಯುಲರ್ ಆಗಿ ಹೇಳೋದು ಅಲಹಾಬಾದ್ ಹೈಕೋರ್ಟ್ ಕೇಸ್, ಕರೆಕ್ಟ್, ದಟ್ಸ್ ಎ ಫ್ಯಾಕ್ಟ್. ಬಟ್ ವಾಸ್ತವದಲ್ಲಿ ಕೇಶವಾನಂದ ಭಾರತಿ ಕೇಸ್, ದಿಸ್ ವಾಸ್ ವೆರಿ ರಿಲೆವೆಂಟ್ ಫಾರ್ ದಟ್ ಎಮರ್ಜೆನ್ಸಿ ಟು ಕಮ್. ಕೇಶವಾನಂದ ಭಾರತಿ ಕೇಸ್ ಅಲ್ಲಿ ಕೇಶವಾನಂದ ಭಾರತಿ ಒಂದು ಸ್ವಾಮಿಗಳು, ಈಗಲೂ ಇರೋದು ಸ್ವಾಮಿಗಳೇ ಕಾವಿದೆ ತಿಳ್ಕೋಬೇಕು. ಕೇಶವಾನಂದ ಭಾರತಿ ಕೇಸ್ ಅಲ್ಲಿ ಅವರದು ವಾದ ಏನಿತ್ತು? ನಮಗೆ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಿದೆ. ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಿದ್ದಾಗ ಅದನ್ನ ಕಿತ್ತುಕೊಳ್ಳಕ್ಕೆ ಬರುವಂತ ಭೂ ಸುಧಾರಣೆ, ಆ ಭೂ ಸುಧಾರಣೆಯನ್ನ ನಿಮಗೆ ಶೆಡ್ಯೂಲ್ ಇದರಲ್ಲಿ ನ್ಯಾಯದಲ್ಲಿ ಇಡಕ್ ಆಗಲ್ಲ. ಸುಪ್ರೀಂ ಕೋರ್ಟ್ಗೆ ಸವಾಲ್ ಮಾಡಕ್ಕೆ ಆಗದೆ ಇವನ್ನ ಕಾನೂನಾಗಿ ಮಾಡಕ್ ಆಗಲ್ಲ. ವಿ ಶುಡ್ ಬಿ ಗಿವನ್ ಆಪರ್ಚುನಿಟಿ ಟು ಚಾಲೆಂಜ್ ಇಟ್ ಅಂತ ಹೇಳುತ್ತದೆ. ಹಾಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಕೇಶವಾನಂದ ಭಾರತಿ ಕೇಸಲ್ಲಿ? ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಿಮಗೆ ಚೇಂಜ್ ಮಾಡಕ್ಕೆ ಅಧಿಕಾರನೇ ಇಲ್ಲ. ಆ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡಕ್ಕೆ ಒಂದು ಅಧಿಕಾರ ಇಲ್ಲ ಅಂತ ಹೇಳಿದಾಗ ಇಂದಿರಾ ಗಾಂಧಿ ಆಪರೇಷನ್ ಎಲ್ಲ ಏನಿತ್ತು? ಈ ತುರ್ತು ಪರಿಸ್ಥಿತಿ ತಂದ ನಂತರ ಏನಿತ್ತು? ಇಂದಿರಾ ಗಾಂಧಿ ತಂದಂತ 42nd Amendment, ಅವತ್ತು 44th ಅಂತಿತ್ತು, ಆಮೇಲೆ 42nd ಅಂತ ಆಯಿತು. ಆ 42nd Amendment ಮೂಲ ಏನೇನು? ನಮ್ಮ ಸಂವಿಧಾನ ಓದಿದರೆ ನಮಗೆ ಕಾಣ್ತದೆ, 2 ಇದನ್ನ ಆಯಮ್ಮ ಪ್ರಿಯಾಮ್ಲಲ್ಲಿ ಸೇರಿಸಿತ್ತು, ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ. ಅದೇ ಟೈಮಲ್ಲಿ ಪ್ರಾಪರ್ಟಿ ಹಕ್ಕುಗಳನ್ನು ಉಳಿಸಿಕೊಂಡಿದ್ರು. ಅದೇ ಟೈಮಲ್ಲಿ ಆವತ್ತವರು ಮಾಡಿದ್ದು ಮೂಲಭೂತ ಹಕ್ಕುಗಳಿದ್ದಾಗೆ ಮೂಲಭೂತ ಕರ್ತವ್ಯಗಳಿದೆ ಅಂತ ಹೇಳಿ ಶಿ ಬ್ರಾಟ್ ಎ ಚಾಪ್ಟರ್ ಆನ್ ಫಂಡಮೆಂಟಲ್ ಡ್ಯೂಟೀಸ್, ನಾಟ್ ಓನ್ಲಿ ಫಂಡಮೆಂಟಲ್ ರೈಟ್ಸ್. ನೀ ಹಕ್ಕುಗಳ ಬಗ್ಗೆ ಮಾತಾಡುವವನು ಕರ್ತವ್ಯದ ಬಗ್ಗೆ ನೀವು ಮಾತಾಡಬೇಕಾದ್ರೆ ಅದಕ್ಕೆ ಕರೆಕ್ಟ್ ಆರ್ಗ್ಯುಮೆಂಟ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾರ್ಲ್ ಮಾರ್ಕ್ಸ್ ಫಸ್ಟ್ ಇಂಟರ್ನ್ಯಾಷನಲ್ ಶುರು ಮಾಡಿದಾಗ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಈ ಜಗತ್ತಿನ ಎಲ್ಲಾ ತತ್ವಗಳನ್ನು ಒಳಗೊಳ್ಳುವ ಒಂದು ಸೆಂಟೆನ್ಸ್ ಆತಂಕಿದೆ. ಅವರು ಹೇಳೋದೇನಿದೆ ಅಂತ ಹೇಳಿ, ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಎ ರೈಟ್ ಟು ಲಿವ್ ಅಂಡ್ ಎವ್ರಿ ಅದರ್ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಎ ಡ್ಯೂಟಿ ಟು ಎನ್ಶೂರ್ ದಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಲಿಕ್ಕಿರುವಂತ ಹಕ್ಕಿದೆ. ಪ್ರತಿ ಬೇರೆಯೊಬ್ಬ ಮನುಷ್ಯನಿಗೂ ಅದನ್ನ ಖಾದರಿಸುವಂತ ಕರ್ತವ್ಯವಿದೆ. ಆ ಕರ್ತವ್ಯ ಇಲ್ಲದೆ ಹಕ್ಕನ್ನ ನಿಮಗೆ ಜಾರಿ ಮಾಡಿಸಕ್ ಆಗಲ್ಲ. ಅದು ಸೈಂಟಿಫಿಕ್ ಅಂಶ. ಆಗ ಡ್ಯೂಟೀಸ್ ಅಲ್ಲಿ ಸೈಂಟಿಫಿಕ್ ಟೆಂಪರ್ ಎಲ್ಲ ತಂದಿದ್ದಾರೆ. ಆಗ ಅದನ್ನ ತಂದಾಗ ಮತ್ತೇನಾಗಿದೆ?
ಇವತ್ತು ನೀವು ಅದೇ ವಿಷಯವನ್ನು ಕಲಿಸಿ. ಆಗ ಜನಸಂಖ್ಯೆಗಳ ವಾದ ಏನಿತ್ತು, ನಾನು ಜೈಲಲ್ಲಿದ್ದಾಗ ಮಳ್ಳೂರು ಆನಂದರಾವ್ ವಾದ ಆಡ್ತಾ ಇದ್ದೆ, ಬಾಯಿಂದ ನಮ್ಗೆ ಡೈಲಿ ಬೈಟಕ್ ಇತ್ತು. ಈ ಆರ್ ಎಸ್ ಎಸ್ ನವರ ಕೆಲವು ಸಿಸ್ಟಮ್ ಎಲ್ಲ ಇದೆ, ಆರ್ ಎಸ್ ಎಸ್ ನವರ ಸಿಸ್ಟಮ್ ಎಲ್ಲ ಹೇಳಿ ಬಹಳ ಟೈಮ್ ಹಿಡೀತದೆ, ಅದಕ್ಕೆ ಹೋಗೋದು ಬೇಡ. ಅವ್ರದ್ದು ಡೈಲಿ ಮೀಟಿಂಗ್ಸ್ ಮಾಡ್ತಾರೆ, ಒಬ್ಬರಿಗೆ ಮಾತಾಡಲಿಕ್ಕೆ ಹಾಕಿದೆ, ನಾನು ಮಾತಾಡಿದ್ದೇನೆ ಆ ಮೀಟಿಂಗ್ಗಳಲ್ಲಿ, ನನ್ನ ಕರೆದಿದ್ದಾರೆ. ಅದು ನಮಗೆ ನಾನೊಂದು ವಿಚಿತ್ರವಾದಂತಹ ಮಾತುಗಳು ಹೇಳಿದೆ, ನಾನು ಐ ಆಮ್ ಎ ಡಿಪ್ಲೊಮ್ಯಾಟ್ ಇನ್ ಮೈ ಓನ್ ಸೆನ್ಸ್ ನಾಟ್ ಇನ್ ದಿ ಪಬ್ಲಿಕ್ ಪಾರ್ಲರ್, ನಾನು ದೇವರಿದ್ದಾನೆ ಎಂದು ವಾದ ಆಡಿದೆ. ಅದು ಹೇಳಬೇಕಾದ್ರೆ ಅದಕ್ಕೆ 5 ನಿಮಿಷ ಬೇಕಲ್ಲ, ಅದು ಹೇಳಕ್ಕಾಗಲ್ಲ. ನಾನು ಇದ್ದಾನೆ ಎಂದು ಹೇಳಿಬಿಟ್ಟೆ, ಇದ್ದಾನೆ ಎಂದರೆ ಇಲ್ಲದೆ ಇದ್ದರೆ ಸಿಲುಬೆ ಯುದ್ಧಗಳೆಂದು ನಡೆಯಿತು. ಹಿಂಗೆಲ್ಲ ಸೋ ಮೆನಿ ಥಿಂಗ್ಸ್. ದೇವರಿದ್ದಾನೆ ಎಂದು ಆರ್ ಎಸ್ ಎಸ್ನವರು ಸುತ್ತಲೇ ಕಳಿಸ್ಬಿಟ್ಟು, ಇಲ್ಲೊಬ್ಬ ಮಾರ್ಕ್ಸಿಸ್ಟ್ ಇದ್ದಾನೆ, ದೇವರಿದ್ದಾನೆ ಎಂದು ವಾದ ಮಾಡ್ತಾ ಇದ್ದಾರೆ. ಅಪ್ಪ ಹುಡುಗರೆಲ್ಲ ಬರ್ತಾರೆ ಜೈಲಿಗೆ ಬಂದಾಗ, ನಾನು ಅವರಿಗೆಲ್ಲ ಪ್ರೂವ್ ಮಾಡ್ತೀನಿ ದೇವರಿಲ್ಲ, ತೊಂದರೆಗಳಿಗೆಲ್ಲ ಮಾಡ್ತೀನಿ. ಬೈಟಕ್ನಲ್ಲಿ ಆ ಮಳ್ಳೂರಾನಂದರಾವ್ ಆಡಿದ್ದು ಇಂದಿರಾ ಗಾಂಧಿ ಇಸ್ ಎ ಕಮ್ಯುನಿಸ್ಟ್ ಅಂತ, ನಾನು ಹಾಗೆ ಎತ್ತಿದ್ದೆ. ದನ್ ವೈ ಇಂದಿರಾ ಗಾಂಧಿ ಹ್ಯಾಸ್ ಪುಟ್ ಮೀ ಬಿಹೈಂಡ್ ದ ಪ್ರೆಸಿಡೆಂಟ್, ಇಫ್ ಹೀ ಇಸ್ ಎ ಕಮ್ಯುನಿಸ್ಟ್ ವೈ ಐ ಆಮ್ ಆಸ್ ಎ ಕಮ್ಯುನಿಸ್ಟ್ ಐ ಆಮ್ ಹಿಯರ್ ಇನ್ ದ ಜೈಲ್. ಐ ನನ್ನ ಜೈಲಿಗೆ ಕರ್ಕೊಂಡು ಹೋಗೋದು ಎ ಕೆ ಗೋಪಾಲ್ ಮಾಡಿದಂತ ಸ್ಪೀಚ್, ಎಮರ್ಜೆನ್ಸಿಯನ್ನು ವಿರೋಧಿಸಿ ಸ್ಪೀಚ್ ಮಾಡಲಿಕ್ಕೆ, ಅದನ್ನು ಪಬ್ಲಿಷ್ ಮಾಡಿದ್ರಿಂದ ನನ್ನನ್ನ ಕರ್ಕೊಂಡು ಹೋಗ. ಹಾಗೆ ಹೇಗು ಅವ್ರಿಗೆ ಹೇಳಕ್ಕಾಗಲ್ಲ. ನಾನು ಹೇಳಿದೆ ಫಾಸಿಸ್ಟ್ ಇಂದಿರಾ ಗಾಂಧಿ ಫಾಸಿಸ್ಟ್ ಇದ್ದಾಳೆ, ನನ್ನ ಆವತ್ತಿನ ಅಭಿಪ್ರಾಯ ಫಾಸಿಸ್ಟ್ ಇದ್ದಾಳೆ, ಅದು ಇದಲ್ಲ ಅಂತ ಹೇಳಿ ಹೇಳಿದಾಗ ಇವರು ಅದನ್ನು ಒಪ್ಪಲಿಲ್ಲ. ನಾನು EMS ಬರೆದಂತ ಒಂದು ಆರ್ಟಿಕಲ್ ಇದೆ ಫಾಸಿಸ್ಟ್ ಡೇಂಜರ್ ಬಗ್ಗೆ ಅಂತ ಹೇಳೋದು, ಟ್ರಾನ್ಸ್ಲೇಟ್ ಮಾಡಿ ಹಿಂದಿನ ದಿವಸನೇ ನಾನು ಅದ್ವಾಣಿಗೆ ಕೊಟ್ಟಿದ್ದೆ. ಅದ್ವಾಣಿ ಅದೆಲ್ಲ ಓದಿದ್ರು, ಅಂದ್ರೆ ವಾಟ್ ಈಸ್ ಫಾಸಿಸಮ್ ಇಸ್ ಆಲ್ಸೋ ಸೈಂಟಿಫಿಕಲಿ ಅನಾಲಿಸಿಸ್ ಮಾಡಬೇಕು ಟೈಮ್ ಇದೆ. ಸಿ ಇಟ್ ಈಸ್ ಸ್ಟೆಪ್ ಬೈ ಸ್ಟೆಪ್ ಅಬೊಲಿಷನ್, ಸ್ಟೆಪ್ ಬೈ ಸ್ಟೆಪ್ ರೀಪ್ಲೇಸ್ಮೆಂಟ್ ಆಫ್ ಪಾರ್ಲಮೆಂಟರಿ ಡೆಮೋಕ್ರಸಿ ಬೈ ನೇಕಡ್ ಡಿಕ್ಟೇಟರ್ಶಿಪ್, ದಿಸ್ ಇಸ್ ಫಾಸಿಸಮ್. ಡೀಟೇಲ್ ಆಗಿ ಹೇಳಕ್ಕೆ ಟೈಮ್ ಇಲ್ಲ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸಬ್ಸ್ಟಿಟ್ಯೂಷನ್ ಆಫ್ ಡೆಮೋಕ್ರಸಿ, ಸ್ಟೆಪ್ ಪಾರ್ಲಮೆಂಟರಿ ಡೆಮೋಕ್ರಸಿ, ಸ್ಟೆಪ್ ಬೈ ಸ್ಟೆಪ್ ಸಬ್ಸ್ಟಿಟ್ಯೂಷನ್ ಆಫ್ ಪಾರ್ಲಮೆಂಟರಿ ಡೆಮೋಕ್ರಸಿ ಅಂಡ್ ರೀಪ್ಲೇಸಿಂಗ್ ಇಟ್ ವಿತ್ ನೇಕಡ್ ಡಿಕ್ಟೇಟರ್ಶಿಪ್ ಇನ್ ದ ಇಂಟ್ರೆಸ್ಟ್ ಆಫ್ ಮೊನೋಪೊಲಿ ಬೂರ್ಜ್ವಾ ಅಂತ ಹೇಳೋದೇ ಫಾಸಿಸಮಿನ ಕಾನ್ಸೆಪ್ಟ್ ರಜನಿ ಪಾಮೇದಾಗ್ಲಿ ಅಥವಾ ದಿಮಿತ್ರೋವ್ದಾಗ್ಲಿ ನಮ್ಮ ಓಲ್ಡ್ ರಜನಿ ಪ್ರಾಮೇದತ್ತಿ ಸನ್ ಇಂಡಿಯನ್ ಅವರು ಫಾಸಿಸಮ್ ಬಗ್ಗೆ ಇವರು ದಿಮಿತ್ರೋವ್ ಬಗ್ಗೆ ಎಲ್ಲ ಇರುವ ಕಾನ್ಸೆಪ್ಟ್ಸ್ ಅದೇ, ದಟ್ ಇಸ್ ದ ಕರೆಕ್ಟ್ ಥಿಂಗ್. ಮತ್ತು ಅದಕ್ಕೆ ಒಂದು ನ್ಯಾಷನಲಿಸ್ಟಿಕ್ ಕ್ಯಾರೆಕ್ಟರ್ ಇರ್ತದೆ, ನ್ಯಾಷನಲ್ ಸೋಷಿಯಲಿಸಂ ಆಸೆ ಇವರಿಗೆ ಇದೆಲ್ಲ ಸೂಟಬಲ್ ಇದೆ. ಯಾರಿಗೆ BJP ಅವರಿಗೆ ಅವತ್ತಿನ ಜನಸಂಖ್ಯೆಗೆ ಅದೆಲ್ಲ ಸೂಟಬಲ್ ಇದೆ, ಬಿಕಾಸ್ ದೇವಗೌಡ ನ್ಯಾಷನಲ್ ಫಾರ್ವರ್ಡ್ ಮಾತಾಡ್ತಾರೆ, ಆಮೇಲೆ ಈ ಡಿಕ್ಟೇಟರ್ಶಿಪ್ಗೆ ಅವರು ತಯಾರಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಇವತ್ತಿದ ಮಾಡ್ತಿದ್ದಾರೆ. ಸೊ ಆ ಕಾಲಕ್ಕೆ ಇಂದಿರಾ ಗಾಂಧಿ ಅದೆಲ್ಲ ಫಾಸಿಸ್ಟಿಕ್ ಅಂತ ಹೇಳಿದ್ರೆ ನಾನದು ಇವರಿಗೆ ಕೊಟ್ಟಿದೆ ನಮ್ಮ ಅದ್ವಾಣಿಗೆ, ಅದ್ವಾಣಿ ಬಂದು ಮಾರನೇ ದಿವಸದ ಬೈಠಕಲ್ಲಿ ವಿಜಯಕ್ಕೆ ನಾನು ಹೇಳಿದೆ ಕರೆಕ್ಟ್ ಇಂದಿರಾ ಗಾಂಧಿ ಇಸ್ ಫಾಸಿಸ್ಟ್ ಅಂಡ್ ನಾಟ್ ಕಮ್ಯುನಿಸ್ಟ್, ಶಿ ಇಸ್ ಕಮ್ಯುನಿಸ್ಟ್ ವೈ ಕಮ್ಯುನಿಸ್ಟ್ ಆರ್ ಇನ್ಸೈಡ್ ಜೈ ಅಂತ ಎಕ್ಸ್ಪ್ಲೈನ್. ಐ ಮೀನ್ ಹಿ ಹ್ಯಾಸ್ ಗಾಟ್ ಎ ಡೆಮೋಕ್ರಾಟಿಕ್ ಸೆನ್ಸ್ ಆಲ್ಸೋ, ನಾಟ್ ಓನ್ಲಿ ಬಾರಿ ಹಿಂದುತ್ವದ ಮಾತ್ರ ಅಲ್ಲ ಇದನ್ನು ಇದೆ. ಸೊ ಈ ರೀತಿಯಲ್ಲಿ ಇವತ್ತೇನು ಕಾಣ್ತದೆ, ಇದೇ ಭೂಮಿಯ ಪ್ರಶ್ನೆಯಲ್ಲಿ ಇವತ್ತು ಕಾಣುವಂತ ನೀವು ಆ ನಾಟಕದಲ್ಲಿ ಕಂಡ್ರೆ ನನ್ನನ್ನು ವಿವರಿಸಕ್ಕೆ ಹೋಗ್ಬೇಕಿಲ್ಲ, ಭೂಮಿಯನ್ನ ಕಬ್ಜಾ ಮಾಡಲಿಕ್ಕೆ ಬರುವಂತದ್ದು. ಇಂದಿರಾ ಗಾಂಧಿ ಹಸ್ ಡನ್ ಹೆರ್ ಓನ್ 20 program, ಆಮೇಲೆ ಇಂದಿರಾ ಗಾಂಧಿ ಹಸ್ ಡನ್ ಇದು ಬಾಂಡೆಡ್ ಲೇಬರ್ ಅಬೊಲಿಷನ್. ಬಾಂಡೆಡ್ ಲೇಬರ್ ಅಬೊಲಿಷನ್ ಇಸ್ ಎ ವೆರಿ ಬ್ಯೂಟಿಫುಲ್ ಆಕ್ಟ್, ಅಂದ್ರೆ ಮೂರು ತರದ ಬಾಂಡೇಜ್ ಇದೆ, ಆ ಬಾಂಡೇಜ್ ಅನ್ನ ಸ್ಪೆಸಿಫಿಕ್ ಆಗಿ ಅಬೊಲಿಷ್ ಮಾಡ್ತದೆ. ಧಾರ್ಮಿಕವಾದಂತ ಬಾಂಡೇಜ್, ಆ ಧಾರ್ಮಿಕವಾದಂತ ಬಾಂಡೇಜ್ ಅಲ್ಲಿ ಇದೆ ತಾನೆ. ಈಗ ನಮ್ಮ ದೇಶದಲ್ಲಿ ಇರುವಂತಹ ಜಾತಿ ಪದ್ಧತಿ ಅಲ್ಲ, ಆ ಜಾತಿ ಪದ್ಧತಿ ಅನುಸರಿಸಿ ಬಾಂಡೇಜ್, ಬಿಕಾಸ್ ಈಸ್ ಬಾಂಡ್ ಆಸ್ ಎ ಪಂಚಮ, ಅವನಿಗೆ ಬಾಂಡೇಜ್ ಇಟ್ ಶಾಲ್ ನಾಟ್ ಬಿ ದೇರ್. ಇದು ಬೈ ಕಾಂಟ್ರಾಕ್ಟ್ ಇಷ್ಟು ದುಡ್ಡು ಕೊಟ್ಟು ಜೀವಿತಾಳಾಗಿರ್ಬೇಕು,
ಇರಬಾರದು. ಯಾವ ಕನಿಷ್ಠ ಕೂಲಿ ಇದೆ ಆ ಕನಿಷ್ಠ ಕೂಲಿಯಿಂದ ಕಡಿಮೆಗೆ ದುಡಿಸಿದ್ರೆ ಅದನ್ನು ಬಂದು ಇದೆಲ್ಲ ಇದೆ, ಇದೆಲ್ಲ ಆಯ್ಮ ತಂದಿದ್ದಾರೆ. ಬಟ್ ಇವತ್ತು ಏನ್ ತಂದಿದ್ದಾರೆ? ಇವತ್ತು ಆಯಮ್ಮ ಯಾವ ಪ್ರಗತಿಪರವಾದ ಅಂಶಗಳನ್ನ ತರಲಿಕ್ಕೆ ಹೋಗಿ ಅವಳು ಕಾಣುವಂತ ಪ್ರತಿಗಾಮಿಗಳನ್ನ ಒಳಗೆ ಅದಕ್ಕೆ ಅದನ್ನು ಉಪಯೋಗಿಸಿದ್ರು. ಇವತ್ತು ತದ್ವಿರೋಧ ಇದೆ. ಅಮ್ಮ ಆವತ್ತು ಕಾನೂನಲ್ಲಿ ಕಾರ್ಮಿಕರಿಗೂ ಚ್ಯುತಿ ಮಾಡಿದ್ದಾರೆ. ಏನು ವಾಟ್ ಈಸ್ ಕಾಲ್ಡ್ ದಿ ಕಂಪಲ್ಸರಿ ಡೆಪಾಸಿಟ್ ಆಫ್ 73 ಇದೆಲ್ಲ, ಮತ್ತು ಎಲ್ ಐ ಸಿ ಅಗ್ರಿಮೆಂಟ್ ಅನ್ನ ಇದು ಮಾಡಿದ್ದು, ಅಬಲಿಷ್ ಮಾಡಿದ್ದು, ಇವೆಲ್ಲ ಮಾಡಿದ್ದಾರೆ. ಆದರೆ ಇವತ್ತು ಎಲ್ಲಾ ಕಾರ್ಮಿಕ ಕಾನೂನುಗಳನ್ನ ಕಿತ್ತಾಕ್ಲಿಕ್ಕೆ, ಎಲ್ಲಾ ಕಾರ್ಮಿಕ ವರ್ಗವನ್ನು ಹತ್ತಿಸ್ಲಿಕ್ಕೆ, ಎಲ್ಲಾ ಭೂ ಒಡೆಯರನ್ನು ಅವರ ಭೂಮಿಯ ಒಡಪನ ನಿಮಗೆ ಇಲ್ಲ ಅಂತ ಹೇಳಕ್ಕೆ, ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಾದರೂ ವೈಜ್ಞಾನಿಕವಾದ ಶಿಕ್ಷಣ ಪಡೆಯಕ್ಕೆ ನಿನಗೆ ಹಕ್ಕಿಲ್ಲ ಅಂತ ಹೇಳಕ್ಕೆ, ಎಲ್ಲಾ ರೀತಿಯ ಹಕ್ಕುಗಳನ್ನ ಕಿತ್ತಾಕುವಂತ ಒಂದು ಪ್ರವರ್ತನೆ ಬೆಳೆಯುತ್ತಿರೋದು. ದಿಸ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಸಬ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಆಫ್ ಪಾರ್ಲಮೆಂಟರಿ ಡೆಮೋಕ್ರಸಿ ಅನೇಕ ಡಿಕ್ಟೇಟರ್ಶಿಪ್. ಈ ಒಂದು ಡಿಕ್ಟೇಟರ್ಶಿಪ್ ಬಂದಾಗ ಇದು ಅತಿ ಇರುತ್ತೆ. ಸೊ ಅದನ್ನ ನಾವು ಎದುರಿಸಬೇಕಾದ್ರೆ ಸಾಮಾನ್ಯ ಜ್ಞಾನದಿಂದ ಆಗಲ್ಲ. ನಾನು ಹೇಳಿದ ಈ ವೈಜ್ಞಾನಿಕವಾದ ಜ್ಞಾನ ಇದು ಒಂದ ಎರಡ ಮೂರ ದಿನಗಳ ಚರ್ಚೆ ಭಯಂಕರವಾಗಿ ಬೇಕು. ನಾನು ಎಂಡ್ ವಿತ್ ದಿಸ್ ವರ್ಡ್ಸ್ ಅಂಡ್ ಐ ಟೋಲ್ಡ್ ದಿಸ್ ಟು ಮೈ ಡಾಟರ್ ಹೂ ಇಸ್ ಎ ಸೋಷಿಯಲ್ ಸೈಂಟಿಸ್ಟ್ ಸ್ಟೂಡೆಂಟ್, ಶಿ ಇಸ್ ಎ PhD ಫ್ರಮ್ IIT ಅಂಡ್ ಡೂಯಿಂಗ್ ದಿಸ್ ವರ್ಕ್. ಟೋಲ್ಡ್ ದಟ್ ಇಂದಿರಾ ಗಾಂಧಿ ಆಫ್ಟರ್ ಆಲ್ ಡಿಡ್ ಸಮ್ ಗುಡ್ ವರ್ಕ್ ಅಂತ ಇಮಿಡಿಯಟ್ಲಿ ಶಿ ರಿಟೋಟೆಡ್. ಅಚ್ಚಾ ಅಪ್ಪ ಅಂತ, ಅಚ್ಚಾ ನಿನ್ನ ನೀ ಜೈಲು ಒಳಗೆ ಇಟ್ಟವಳಿಗೆ ಹಿಂಗೆ ಹೇಳ್ತಾ ಇದೆಯಾ, ನನ್ನನ್ನೇ ಇಟ್ಟಿದೆ ವಿಷಯ ವಿಷಯ ಏನಿದೆ ಎಂದು ತಿಳ್ಕೋಬೇಕು. ಆಫ್ಟರ್ ಆಲ್ ಶಿ ವಾಸ್ ಟ್ರೈಂಗ್ ಇನ್ ಹರ್ ಓನ್ ಸೆನ್ಸ್ ಟು ಬ್ರಿಂಗ್ ಸರ್ಟನ್ ಸ್ಟೆಪ್ಸ್ ವಿಚ್ ವಾಸ್ ಬೀಯಿಂಗ್ ಚಾಲೆಂಜೆಡ್ ಬೈ ಆಲ್ ಫಾಸಿಸ್ಟಿಕ್ ಫೋರ್ಸಸ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದೆಮ್ಸೆಲ್ಫ್ಸ್ ಆಸ್ ಫಾಸಿಸ್ಟಿಕ್ ಫೋರ್ಸಸ್. ಇಟ್ ಇಸ್ ಅನ್ಫಾರ್ಚುನೇಟ್ ಶಿ ಐಸೋಲೇಟೆಡ್ ದ ಲೆಫ್ಟ್ ಆಲ್ಸೋ. ಸೋಷಿಯಲಿಸ್ಟ್ ವೆನ್ ದಟ್ ವೇ ವಿತ್ ಗ್ರ್ಯಾಂಡ್ ಅಲೈನ್ಸ್ ಅಂಡ್ CPI ವೆನ್ ವಿತ್ ಹರ್, CPIM ವಾಸ್ ಐಸೋಲೇಟೆಡ್ ಅಂಡ್ ಬೀಟನ್ ಲೈಕ್ ಎನಿಥಿಂಗ್ ಇನ್ 72 ಸೆಮಿ ಫಾಸಿಸ್ಟರ್ ತಂದೆ ಅವಳದನ್ನು ಮಾಡಿದ್ದು. ಇವತ್ತು ಇದೆಲ್ಲ ಇಲ್ಲ, ಕೊಂದರೆ ನಮ್ಮನ್ನೆಲ್ಲ ಒಟ್ಟಿಗೆ ಕೊಲ್ತಾರೆ, ನಮ್ಮನ್ನ ಬೇರೆ ಇಡಲ್ಲ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಕೇಳಿ ನನ್ನ ಮಾತು.